ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ರೆಸಿಪಿ ಮಾಡ್ತೇನೆ, ಧನ್ವಿ ಸಿನ್ ಧನ್ವಿ ಎಂಜಾಯ್. ಏನಂದ್ರೆ ಅದಪ್ಪ ಏನಂದರೆ, ಇವತ್ತು ವಾರದ ರೆಸಿಪಿಯಲ್ಲಿ ಇವತ್ತು ಸ್ಪೆಷಲ್ ಇಮ್ಯುನಿಟಿ ಬೂಸ್ಟರ್ ಬ್ಲ್ಯಾಕ್ ಟೀ, ಸ್ಪೆಷಲ್ ಬ್ಲ್ಯಾಕ್ ಟೀ ಮಾಡ್ತಾ ಇದ್ದೀವಿ. ಈಗ ರೆಸಿಪಿ ಕಡೆ ಹೋಗೋಣ. ಮತ್ತು ನಮ್ಮ ಚಾನಲ್ ಧನ್ವಿ ಎಂಜಾಯ್, ನಾವು ವಾರದಲ್ಲಿ ಮೂರು ವೀಡಿಯೋ ಹಾಕ್ತೇವೆ, ಅದು ಒಂದು ರೆಸಿಪಿ ಮತ್ತು ಎರಡು ಹಾಡುಗಳು. ಹಾಗೆ ನೀವು ಯಾವುದೇ ವೀಡಿಯೋಗಳು ನೋಡಿಲ್ಲ ಅಂದರೆ ನೋಡಿ ಪ್ಲೀಸ್. ಹಾಗೆ ಈಗ ನಾವು ರೆಸಿಪಿ ಕಡೆ, ಈಗ ಬ್ಲ್ಯಾಕ್ ಟೀ ಮಾಡೋಣ. ಈಗ ನಾನು ಮೂರು ಗ್ಲಾಸಷ್ಟು ನೀರು ತಗೊಂಡಿದ್ದೇನೆ. ಈಗ ಒಲೆ ಹಚ್ಚೋಣ. ಕುದಿಬೇಕು. ಈಗ ಬಬಲ್ ಥರ ಕುದಿದ್ಮೇಲೆ ನಾವೀಗ ಬೆಲ್ಲ ಆ್ಯಡ್ ಮಾಡ್ಬೋದು. ಇವಾಗ ಕುದಿಲಿ. ನೋಡಿ ಫ್ರೆಂಡ್ಸ್, ಈಗ ಬಬಲ್ ಥರ ನೀರು ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಾವೀಗ ಇಮ್ಯುನಿಟಿ ಬೂಸ್ಟರ್ ಬ್ಲ್ಯಾಕ್ ಟೀ ಮಾಡೋದ್ರಿಂದ ನಾವು ಸಕ್ಕರೆ ಆ್ಯಡ್ ಮಾಡಲ್ಲ, ಮಾಮೂಲಿ ಬ್ಲ್ಯಾಕ್ ಟೀ ಥರ. ಈಗ ಒಂದು ಪೀಸ್ ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಮೂರು ಗ್ಲಾಸಷ್ಟು ಮಾಡ್ತಿರುವ ಅದಕ್ಕೆ ಸ್ವಲ್ಪ ದೊಡ್ಡ ಬೆಲ್ಲ ತಗೊಂಡಿದ್ದೀನಿ. ಇವಾಗ ಅದು ಬೆಲ್ಲ ಕರಗಬೇಕು, ಕರಗೋ ತನಕ ವೆಯ್ಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಫ್ರೆಂಡ್ಸ್, ಗಳಗಳಗಳ ಅಂತ ಕುದಿತಿದೆ, ಬೆಲ್ಲ ಕರಗ್ತಾ ಬರ್ತಿದೆ. ಇನ್ನೊಂದು ಒಂದು ನಿಮಿಷದಲ್ಲಿ ಬೆಲ್ಲ ಕರಗುತ್ತೆ. ಆಮೇಲೆ ನಾವು ಚಹಾ ಪುಡಿ ಹಾಕ್ಬೇಕು. ಮತ್ತು ಇದಕ್ಕೆ ಎರಡು ಎಕ್ಸ್ಟ್ರಾ ಐಟಮ್ ಆ್ಯಡ್ ಮಾಡೋದು, ಟರ್ಮರಿಕ್ ಅರಿಶಿನ ಪುಡಿ ಮತ್ತು ಗೆಣ್ಮೆಣಸು. ಸ್ಪೆಷಲ್ ಟೇಸ್ಟ್ ಬೇಕಂದರೆ ಗೆಣ್ಮೆಣಸು ಇನ್ನ ಪುಡಿ ಆ್ಯಡ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಕುದಿತಿದೆ. ಬೆಲ್ಲ ಕರಗ್ತು. ಈಗ ನಾವು ಚಹಾ ಪುಡಿ ಆ್ಯಡ್ ಮಾಡೋಣ. ಅದರ ಜೊತೆಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಆ್ಯಡ್ ಮಾಡೋಣ. ಅದು ಸ್ಪೆಷಲ್ ಟೇಸ್ಟ್ಗೋಸ್ಕರ ಅರ್ಧ ಚಮಚ ಒಂದು ಚಿಟಿಕೆಯಷ್ಟು ಗೆಣ್ಮೆಣಸಿನ ಪುಡಿ ಆ್ಯಡ್ ಮಾಡೋಣ. ಬ್ಲ್ಯಾಕ್ ಟೀ ರೆಡಿ. ಮೇಲೆ ಬರೋ ತನಕ ಕಾಯಬೇಕು. ಈಗ ನಾವು ಆಫ್ ಮಾಡೋಣ. ಇವಾಗ ಬ್ಲ್ಯಾಕ್ ಟೀ, ಇಮ್ಯುನಿಟಿ ಬೂಸ್ಟರ್ ಬ್ಲ್ಯಾಕ್ ಟೀ ರೆಡಿ. ಇಮ್ಯುನಿಟಿ ಬೂಸ್ಟರ್, ಈಗ ಕೊರೋನಾ ಒಂದನೇಲೆ ಆಯಿತು, ಎರಡನೇಲೆ ಆಯಿತು, ಇವಾಗ ಮೂರನೇಲೆ ಜಾಸ್ತಿ ಆಗ್ತಿದೆ. ಅದಕ್ಕೆ ನಾವು ದಿವಾಸಲೂ ಇಮ್ಯುನಿಟಿ ಬೂಸ್ಟರ್ ಮಾಡಿದ್ರೆ ನಮಗೆ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ಅದಕ್ಕೆ ಬ್ಲ್ಯಾಕ್ ಟೀ ರೆಡಿ. ಬಾಯ್ ಫ್ರೆಂಡ್. ಈಗ ಬ್ಲ್ಯಾಕ್ ಟೀ ರೆಡಿ ಆಯಿತು. ಬಿಸ್ಕೆಟ್ ಜೊತೆ ಬ್ಲ್ಯಾಕ್ ಟೀಯನ್ನು ಕುಡಿಯೋಣ. ಎಂಜಾಯ್ ವಿತ್ ಧನ್ವಿ ಎಂಜಾಯ್.